ರಾಕೇಶ್ ಅಡಿಗ ಕನ್ನಡದಲ್ಲಿ ಮೊದಲ ರ್ಯಾಪ್ನ ಪರಿಚಯ ಮಾಡಿದ ಕಲಾವಿದ. ಯಾರಿದು ರಾಕೇಶ್ ಅಡಿಗ ಎಂದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನ ನಮ್ಮ ಸೂಪರ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ರಾಕೇಶ್ ಅಡಿಗ ಹುಟ್ಟಿದ್ದು ಜುಲೈ 7, 1986. ರಾಕೇಶ್ ಅವರು ಜೋಶ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡುತ್ತಾರೆ. ಚಿತ್ರವು ಪ್ರೇಕ್ಷಕರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತದೆ. ಅನಂತರ ಮನಸಾಲಜಿ, ಅಲೆಮಾರಿ, ಪರಿ, ಯಾರೇ ಕೂಗಾಡಲಿ ಮತ್ತು ಇನ್ನೂ ಹಲವು ಸಿನಿಮಾಗಳಲ್ಲಿ ನಟಿಸುತ್ತಾರೆ. ಜೋಸ್ ಚಿತ್ರದಿಂದ ರಾಕೇಶ್ ಅವರಿಗೆ ಸುವರ್ಣ ಫಿಲಂ ಅವಾರ್ಡ್ ಫಾರ್ ದ ಬೆಸ್ಟ್ ಡೆಬ್ಯೂಟ್ ಆಕ್ಟರ್ ಅವಾರ್ಡ್ ಪಡೆದುಕೊಳ್ಳುತ್ತಾರೆ. ಕನ್ನಡದಲ್ಲಿ ರ್ಯಾಪ್ ಸಾಂಗ್ ಮಾಡುವ ಮೂಲಕ ಶುರು ಮಾಡಿದ್ದ ರಾಕೇಶ್ ಅಡಿಗ ಮೊದಲಿಗೆ ಅರ್ಬನ್ ಲ್ಯಾಡ್ಸ್ ಎಂಬ ಸಾಂಗ್ ಮಾಡುತ್ತಾರೆ. ಈ ಸಾಂಗ್ ತುಂಬಾ ಕೇಳುಗರಿಗೆ ಇಷ್ಟವಾಗೋಕ್ಕೆ ಶುರುವಾಗುತ್ತೆ. ಅನಂತರ ಈ ಸಾಂಗ್ ಎಲ್ಲೆಡೆ ಸಖತ್ ಸದ್ದು ಮಾಡಲು ಶುರು ಮಾಡುತ್ತೆ. ರಾಕೇಶ್ ಅಡಿಗ ಮೊದಲಿನ ಸಾಂಗ್ ಸಕ್ಸಸ್ ನಂತರ ಇನ್ನೂ ಹಲವು ಸಾಂಗ್ಗಳನ್ನು ಮಾಡಿ ಜನರಿಂದ ಗುರುತಿಸಿಕೊಳ್ಳುತ್ತಾರೆ. ಅನಂತರ ಸಿನಿಮಾಗಳಲ್ಲಿ ಬ್ಯುಸಿಯಾಗುತ್ತಾರೆ. ಇವಾಗ ರಾಕೇಶ್ ಅಡಿಗ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದಾರೆ. ಬಿಗ್ ಬಾಸ್ OTT ಸೀಸನ್ 1 ರಾಕೇಶ್ ಕೂಡ ಭಾಗವಹಿಸಿದ್ದಾರೆ. ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಒಂದರಲ್ಲಿ ರಾಕೇಶ್ ತಾವು ಮಾಡಿದ ತಪ್ಪುಗಳ ಬಗ್ಗೆ ಹೇಳಿ ತುಂಬಾ ಎಮೋಷನ್ ಆದರು ಹಾಗೂ ಆ ತಪ್ಪುಗಳಿಂದ ನಾನು ತುಂಬಾನೇ ಕಲಿತಿದ್ದೇನೆ ಎಂದು ಹೇಳಿದರು. ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಮತ್ತೆ ಆ ತಪ್ಪುಗಳು ಆಗದೇ ಇರೋ ತರ ನಡೆಯೋನೇ ನಿಜವಾದ ಮನುಷ್ಯ ಎಂದು ರಾಕೇಶ್ ಅಡಿಗ ಹೇಳಿಕೊಂಡರು. ಬಿಗ್ ಬಾಸ್ OTT ಸೀಸನ್ 1 ಭಾಗವಹಿಸಿರೋ ರಾಕೇಶ್ ಅಡಿಗ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ.